ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ಕೌದಿ ಹೊಲಿಸ್ಕೊಳ್ಳಿಕ್ಕೆ ಐಡಿಯಾಸ್ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಕೌದಿಯೆಲ್ಲ ಹೊಲಿಸಿದ್ದೆ, ಸೊ ಯಾರಿಗಾದರೂ ಈ ಇನ್ಫಾರ್ಮೇಷನ್ನು ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಸ್ವಲ್ಪ ಕೌದಿ ಹೊಲಿಯೋರೆಲ್ಲ ಸಿಗ್ತಾರೆ, ಇವಾಗ ಮನೆ ಹತ್ರ ಎಲ್ಲ ಬಂದು ಕೇಳ್ತಾ ಇರ್ತಾರೆ, ಹಳೇ ಸೀರೆಗಳು ಏನಾದ್ರೂ ಇದ್ದರೆ ಕೊಡಿ, ಬೆಡ್ಶೀಟ್ಸ್ ಏನಾದರೂ ಇದ್ದರೆ ಕೊಡಿ, ಈ ರೀತಿ ಕೌದಿ ಮಾಡಿಸ್ಬೋದು, ಈ ರೀತಿಯೆಲ್ಲ ಕೇಳ್ತಾ ಇರ್ತಾರೆ. ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಒಂದೆರಡು ನಂಬರ್ ಕೂಡ ಹಾಕಿರ್ತೀನಿ, ನಿಮಗೇನಾದರೂ ನಿಯರ್ ಬೈ ಇದ್ದರೆ ನೀವು ಆ ನಂಬರಿಗೆ ಫೋನ್ ಮಾಡಿ ಯಾರಾದರೂ ಇದ್ದಾರಾ, ಅವ್ರು ಪರಿಚಯಸ್ಥರು ಇದ್ದಾರಾ ಅಂತಲೂ ಕೂಡ ಕೇಳ್ಕೋಬೋದು. ಹಾಗೂ ತುಂಬ ಕಡಿಮೆ ವೆಚ್ಚದಲ್ಲೇ ಇದನ್ನು ಸ್ಟಿಚ್ ಮಾಡಿಕೊಡ್ತಾರೆ. ದೊಡ್ಡದು ದೊಡ್ಡ ಕೌದಿಗಾದರೆ ಒಂದು 300 ರುಪೀಸ್ ತೊಗೋತಾರೆ, ಒಂದು ಸಿಂಗಲ್ ಬೆಡ್ಶೀಟ್ ಲೆಕ್ಕಕ್ಕಾದರೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ಮಿಷಿನ್ ಹೊಲಿಗೆನೇ, ಇದು ಕೈ ಹೊಲಿಗೆ ಅಲ್ಲ. ಹಾಗೂ ಮೊದಲಿಗೆ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಎಲ್ಲ ಇಷ್ಟ ಆದಾಗ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡ್ಬೋದು. ಹಾಗೂ ಹಳೆ ಸೀರೆಗಳು, ದುಪ್ಪಟಗಳು, ಸ್ವಲ್ಪ ಹಳೆ ಕಾಟನ್ ಬಟ್ಟೆಗಳು ಆದಷ್ಟು ಕಾಟನ್ ಯೂಸ್ ಮಾಡಿದ್ರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ, ಸ್ವಲ್ಪ ಕೂಡ ಜಾರೋದಿಲ್ಲ. ಹಾಗೂ ಓಲ್ಡ್ ಸೀರೆಗಳೇನಾರು ಇದ್ದರೆ ನಮಗೆ ಅದು ತುಂಬ ಇಷ್ಟ, ಅದನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ರೇಷ್ಮೆ ಸೀರೆಗಳು ಆ ಥರ ಎಲ್ಲ ಇದ್ದಾಗ ಈ ರೀತಿ ಸ್ವಲ್ಪ ಕಾರ್ಪೆಟ್ ಟೈಪು, ಸ್ವಲ್ಪ ಕೌದಿ ಟೈಪ್ ಎಲ್ಲ ಮಾಡಿಸಿ ಹಾಸ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ, ಹೊಚ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಐಡಿಯಾಸ್ ಇದೆ ನನ್ನ ಹತ್ರ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ ಈ ಕೌದಿ ಹೇಗೆ ಅಂದರೆ 2-in-1 ಕೌದಿ, ಎರಡೂ ಸೈಡು ನಾನು ಎರಡೂ ಸೈಡು ನೋಡಲಿಕ್ಕೆ ಚೆನ್ನಾಗಿ ಕಾಣಬೇಕು ಆ ಟೈಪಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಮೇಲ್ಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಸಿಲ್ಕ್ ಟೈಪು, ಗಾರ್ಡನ್ ಸಿಲ್ಕ್ ಅಂತ ಆವಾಗೆಲ್ಲ ಸ್ವಲ್ಪ ಬರ್ತಿತ್ತು, ಸೊ ಆ ಥರ ಬಟ್ಟೆ ಹಾಕ್ಸಿದ್ದೀನಿ. ಅದು ಇದು ಸೀರೆ, ಇದು ಒಂದು ಕೌದಿಗೆ ಮಿನಿಮಮ್ ಏನಿಲ್ಲ ಅಂದರೂ 5 ಸೀರೆಗಳು ಬೇಕಾಗುತ್ತೆ. ಬೆಡ್ಶೀಟ್ಸ್ ಕೊಟ್ಬಿಟ್ರಂತೂ ಬೆಡ್ಶೀಟ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇನ್ನೊಂದು ಸೈಡು, ಇದು ಕಾಟನ್ ಸ್ಯಾರಿ, ಕ್ರೀಮ್ ಕಲರ್ ಕಾಟನ್ ಸ್ಯಾರಿ, ಅದು ಕೂಡ ಎರಡು ಸೈಡ್ ಇರೋದರಿಂದ ಯಾವ ಟೈಪ್ ಬೇಕಾದರೂ ನಾವು ಒದಿಲಿಕ್ಕೆ ಅಥವಾ ನಾವು ಮ್ಯಾಟ್ ಥರ ಯೂಸ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಇದನ್ನು. ಬಾರ್ಡರ್ ಕೂಡ ನಾನು ವೇಸ್ಟ್ ಮಾಡಿಸ್ದೆ, ಸ್ವಲ್ಪ ಇರಲಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಬಾರ್ಡರ್ ಕೂಡ ಇಡ್ಸಿದ್ದೀನಿ. ಎರಡೂ ಸೈಡು ಕೂಡ ತುಂಬ ಚೆನ್ನಾಗೇ ಅನಿಸುತ್ತೆ. ಇದು ಮೇಲ್ಗಡೆ ಮಾತ್ರ ಒಳ್ಳೆ ಸೀರೆ ಹಾಕ್ಸಿ ಅವಾಗ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಯಾವುದು ಕಿತ್ತೋಗಿರೋ ಬಟ್ಟೆ ಹಾಕ್ಸಿದ್ರು ಏನೂ ಪರವಾಗಿಲ್ಲ, ಅವರು ಕೂಡ ನಿಮಗೆ ಹೇಳ್ತಾರೆ ಯಾವ ಬಟ್ಟೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಸಜೆಷನ್ಸ್ ಕೊಡ್ತಾರೆ ಇದರಲ್ಲಿ. ಇದು ಇನ್ನೊಂದು ಬಂದುಬಿಟ್ಟು ಕಾಟನ್ ಸ್ಯಾರಿ, ಇದು ಕಾಟನ್ ಸ್ಯಾರಿ, ಕ್ರೀಮ್ ಕಲರ್ ಕಾಟನ್ ಸ್ಯಾರಿ ಇದು, ಅದರಲ್ಲೂ ಕೂಡ ಬಾರ್ಡರ್ ಇತ್ತು, ಬಾರ್ಡರ್ ಕೂಡ ವೇಸ್ಟ್ ಮಾಡ್ದಿರೋಂಗೆ ಸೈಡಲ್ಲಿ ಹಾಕ್ಸಿದ್ದೀನಿ ನಾನು. ಒಂದು ಸೈಡ್ ನೋಡಿ ಈ ರೀತಿ ಇದೆ, ಇನ್ನೊಂದು ಸೈಡ್ ಬಂದುಬಿಟ್ಟು ತುಂಬ ನನ್ನ ಫೇವ್ರೆಟ್ ಬೆಡ್ಶೀಟ್ ಇತ್ತಿದ್ದು, ಎಂಬ್ರಾಯ್ಡ್ರಿ ಬೆಡ್ಶೀಟು. ಸೊ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬೆಡ್ಶೀಟು ಅನ್ನೋ ಕಾರಣಕ್ಕೆ ನಾನು ಮೇಲ್ಗಡೆ ಈ ಬೆಡ್ಶೀಟ್ನೇ ಹಾಕ್ಸಿದ್ದೀನಿ. ಇದರಲ್ಲಿ ಕೂಡ ಒಂದು 3-4 ಮಿನಿಮಮ್ ಸೀರೆ ಇದೆ, ಒಂದು ಬೆಡ್ಶೀಟ್ ಕೂಡ ಇದೆ. ಆವಾಗ ದಪ್ಪ ಕೂಡ ಚೆನ್ನಾಗೇ ಬರುತ್ತೆ ಇದು ನೋಡಿ, ತುಂಬ ಹತ್ತತ್ರ ಹೊಲಿಗೆ ಹಾಕಿರ್ತಾರೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಹಾಗೂ ಕಾಟನ್ ಸೀರೆ ಬಾರ್ಡರ್ ಕೂಡ ನಾನು ಸೈಡ್ಗೆ ಯೂಸ್ ಮಾಡಿದ್ದೀನಿ, ನೋಡಲಿಕ್ಕೆ ಕೂಡ ತುಂಬ ರಿಚ್ ಲುಕ್ ಕೊಡುತ್ತೆ ಇದರಿಂದ. ಈ ಥರ ಎಲ್ಲ ನೀವು ನೋಡಿದಾಗ ಸ್ವಲ್ಪ ಐಡಿಯಾಸ್ ಕೂಡ ಬರುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಮತ್ತೆ ಕೊಂಡ್ಕೊಂಬಂದು ಬಟ್ಟೆ ತೊಗೊಂಡು ಬಂದೆಲ್ಲ ಯಾವುದೂ ನಾನು ಮಾಡಿಸಿಲ್ಲ, ಮನೆಯಲ್ಲೇ ವೇಸ್ಟ್ ಆಗೋವಂಥ ಅಥವಾ ಯೂಸ್ ಆಗದಿರೋಂಥ ಬಟ್ಟೆಗಳನ್ನೇ ನಾನು ಯೂಸ್ ಮಾಡಿ ಮಾಡಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಒಂದು ಕಾಟನ್ ಸ್ಯಾರಿನೇ, ಇದು ಸ್ವಲ್ಪ ಕೋಟಾ ಟೈಪ್ ಸೀರೆ ಇತ್ತಿದ್ದು, ಇದೇನು ಸುಕ್ಕಾಗೋದು ಆ ರೀತಿ ಏನಿರಲಿಲ್ಲ ಈ ಸ್ಯಾರಿ. ಅದು ಕೂಡ ನನಗೆ ಆ ಕಲರ್ ಕೂಡ ಫೇವ್ರೇಟ್ ಅಂತ ಹೇಳಿಬಿಟ್ಟು ಮೇಲ್ಗಡೆ ಒಂದು ಸೈಡ್ ಮಾತ್ರ ಇದು ಗ್ರೀನ್ ಕಲರ್ ಸ್ಯಾರಿ ಹಾಕ್ಸಿದ್ದೀನಿ. ಅದನ್ನು ಬಾರ್ಡರ್ ಕೂಡ ಅವರು ಮಧ್ಯದಲ್ಲಿ ನೋಡಿ ಈ ರೀತಿ ಪಟ್ಟಿ ಕೊಟ್ಬಿಟ್ಟು ಯೂಸ್ ಮಾಡಿದ್ದಾರೆ, ಬಾರ್ಡರ್ ಕೂಡ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಯೂಸ್ ಮಾಡಿದ್ದಾರೆ. ಒಂದು ಸೈಡು ಸೆರಗು ಕೂಡ ನೋಡಿ ಈ ರೀತಿ ಹಾಕಿದ್ದಾರೆ, ಪಿಂಕ್ ಕಲರ್ ಏನಿದೆ ಸೆರಗು ಇದು, ಇದನ್ನು ಕೂಡ ಅವರು ಯೂಸ್ ಮಾಡಿದ್ದಾರೆ. ನೋಡಲಿಕ್ಕೆ ಇದು ಕೂಡ ಚೆನ್ನಾಗೇ ಕಾಣುತ್ತೆ. ಅದೇ ಕೌದಿಯಲ್ಲೇ ಇನ್ನೊಂದು ಸೈಡ್ ಇದು ಗಾರ್ಡನ್ ಸಿಲ್ಕ್ ಅಂತೇಳಿ ಮೆನ್ಷನ್ ಮಾಡೋರು ಅವಾಗೆಲ್ಲ. ಇದು ಸ್ವಲ್ಪ ಜಾರತ್ತೆ ಬಟ್ಟೆ, ನಾನು ಹಾಕ್ಸಾದಮೇಲೆ ನನಗೆ ಗೊತ್ತಾಯಿತು ಇದು ಕೂಡ ಸೀರೆ. ಒಂದು ಸೀರೆ ಕಂಪ್ಲೀಟಾಗಿ ಒಂದು ಸೈಡ್ ಬರುತ್ತೆ, ಅದು ಕೂಡ ನನಗಿಷ್ಟ, ಇದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹಾಕಿಸ್ದೆ. ಬಟ್ ಇದು ಏನು ನೆಗೆಟಿವ್ ಆಯಿತು ಅಂತಂದರೆ, ಈ ಸ್ಯಾರಿ ಹಾಕ್ಸಿರೋದ್ರಿಂದ ನಾವೇನಾದರೂ ನಾವು ಬೆಡ್ಶೀಟ್ ಥರ ಯೂಸ್ ಮಾಡಿದ್ರೆ ಸ್ವಲ್ಪ ಜಾರತ್ತೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಜಾರತ್ತೆ. ನಿಮ್ಗೆ ಅದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಆದಷ್ಟು ಕಾಟನ್ ಹಾಕ್ಸಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಒದಿಲಿಕ್ಕೆ ಸ್ವಲ್ಪ ಕೂಡ ಜಾರೋದಿಲ್ಲ ಇದು.
ನೆಕ್ಸ್ಟು ತೋರಿಸ್ತಾ ಇರೋದು ಇದು ಒಂದು ಕಾಟನ್ ಸ್ಯಾರಿ, ಗ್ರೀನ್ ಕಾಟನ್ ಸ್ಯಾರಿ. ಇದು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಒದಿಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಮಾಡಿಸಿದ್ದೀನಿ ಇದನ್ನು. ಕಾಟನ್ ಆದರೆ ಅದೇ ನಿಮಗೊಂದು ಬೆನಿಫಿಟ್ ಏನಂದರೆ, ಒಂದು ಚಳಿಗಾಲದಲ್ಲಿ ಏನಾದರೂ ನಾವು ಹಾಕ್ಕೊಂಡಾಗ ಒಂದು ಸ್ವಲ್ಪ ಬೆಚ್ಚಗೂ ಇರುತ್ತೆ, ಬೇಸಿಗೆಗಾಲದಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಯಾರಾದರೂ ನೆಂಟರಿಷ್ಟರು ಬಂದಾಗ, ತುಂಬ ನಮ್ಮನೇಲಿ ಬೆಡ್ಸ್ ಜಾಸ್ತಿ ಇಲ್ಲ ಅಂತ ಅಂದಾಗ ಇದನ್ನು ಕೂಡ ದಪ್ಪ ಇರೋದ್ರಿಂದ ಇದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಕೆಳಗಡೆ ಹಾಸಲಿಕ್ಕೆ ಕೂಡ, ಮಲಗಲಿಕ್ಕೆ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಇದು ಎರಡು ಹಾಸ್ಬಿಟ್ರಂತೂ ನಿಮಗೆ ತುಂಬ ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ. ಇದು ಇನ್ನೊಂದು ಸೈಡ್ ಬಂದುಬಿಟ್ಟು ಲ್ಯಾವೆಂಡರ್ ಕಲರ್, ಇದು ಲ್ಯಾವೆಂಡರ್ ಕಲರ್ ನನಗಿಷ್ಟ ಅಂತೇಳಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದು ಕೂಡ ಸ್ವಲ್ಪ ಸಿಲ್ಕ್ ಬಟ್ಟೆನೇ, ಇದು ಒಂದು ಸೈಡು ಕಾಟನ್ ಒಂದು ಸೈಡು ಸಿಲ್ಕ್ ಬಟ್ಟೆ ನಾನು ಯೂಸ್ ಮಾಡಿದ್ದೀನಿ. ಮಧ್ಯದಲ್ಲಿ ಪಟ್ಟಿ ಕೂಡ ಸುಮ್ಮನೆ ಇರಲಿ ಅಂತೇಳಿ ಒಂದು ಡಿಸೈನ್ಗೋಸ್ಕರ ಅವರು ಪಟ್ಟಿ ಕೂಡ ಹಾಕಿದ್ದಾರೆ. ಇದ್ರ ಇದೇ ಸೀರೆಯಲ್ಲೇ ಇದ್ದಿದ್ದಂತಹ ಪಟ್ಟಿ ಇದು. ಬಾರ್ಡರ್ ಕೂಡ ನೋಡಿ, ಇನ್ನೊಂದು ಸೀರೆ ಇದನ್ನೇ ಸೇಮ್ ಬಾರ್ಡರ್ ಕಂಟಿನ್ಯೂಟಿ ಅವರು ಕೊಟ್ಟಿದ್ದಾರೆ ಈ ಸೀರೆಗೆ. ನೆಕ್ಸ್ಟು ತೋರಿಸ್ತಾ ಇರೋಂತಹ ಕೌದಿ ಹೇಗೆ ಅಂದರೆ, ಇದು ಪೋಚಂಪಲ್ಲಿ ಬೆಡ್ಶೀಟ್ ಇದ್ದು, ಇದು ತುಂಬ ಕಂಫರ್ಟಬಲ್ ಇರುತ್ತೆ ಪೋಚಂಪಲ್ಲಿ ಇದು ಅಂತೇಳಿ ನಾನು ಹಾಕ್ಸಿದ್ದೀನಿ. ವಾಷಬಲ್ ಕೂಡ ಈಸಿ ಆಗ್ಬೋದು ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಬಂತು ಇದು ನನಗೆ. ಸ್ವಲ್ಪ ದಪ್ಪ ಬಟ್ಟೆ ಯೂಸ್ ಮಾಡಿರೋದ್ರಿಂದ ನನಗೆ ಬಹಳ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಇದನ್ನು. ಇದು ನೋಡಿ, ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ನಾನು ಜಾಸ್ತಿ ಬೆಡ್ಶೀಟ್ನೇ ಯೂಸ್ ಮಾಡಿ ಹಾಕಿದ್ದೀನಿ. ಆ ಕಾರಣ ಏನಂದರೆ, ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಇದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಜಾಸ್ತಿ ಬಟ್ಟೆಗಳನ್ನ ಯೂಸ್ ಮಾಡಿದ್ದೀನಿ. ಅಂದರೆ ಒಂದು 6-7 ಸೀರೆಗಳಷ್ಟು ನಾನು ಹಾಕ್ಸಿದ್ದೀನಿ ಇದಕ್ಕೆ. ಇನ್ನೊಂದು ಸೈಡು ನನ್ನ ಫೇವ್ರೆಟ್ ಸ್ಯಾರಿ ಇತ್ತು ಇದು, ನಾನು ತುಂಬ ಅಮ್ಮಂದು ಓಲ್ಡೆಸ್ಟ್ ಸೀರೆ, ಅದನ್ನು ನಾನು ತುಂಬ ದಿನದಿಂದ ಕಾಪಾಡ್ಕೊಂಡು ಬಂದಿದ್ದೆ. ಇದನ್ನು ಯಾವ ರೀತಿ ಮಾಡಿಸ್ಬೇಕು, ಈ ಥರ ಏನಾದರೂ ಮಾಡಿಸಿದಾಗ ತುಂಬ ಸ್ಪೆಷಲ್ಲಾಗಿರುತ್ತೆ ಈ ಸೀರೆ ಅಂತ. ಬನಾರಸ್ ಸೀರೆ ಇದು, ಹಳೇ ಟೈಪ್ ಬನಾರಸ್ ಇದು. ಅದು ವೇಸ್ಟ್ ಮಾಡಿದೆ, ಸೆರಗು ಕೂಡ ನೋಡಿ ಒಂದು ಕಾರ್ನರಲ್ಲಿ ಕೊಟ್ಟರು ಅವರು. ಅದು ಬಟ್ಟೆನೂ ಸ್ವಲ್ಪ ದಪ್ಪ ಇರೋದ್ರಿಂದ ತುಂಬ ಚೆನ್ನಾಗಿ ಬಂತು. ನೋಡಲಿಕ್ಕಂತೂ ತುಂಬ ರಾಯಲ್ ಲುಕ್ ಅಂತಲೇ ಹೇಳ್ಬೋದು. ನಿಮ್ಗೆ ಇದರಲ್ಲಿ ವಿಡಿಯೋಲಿ ಅಷ್ಟು ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ತೋರಿಸ್ಲಿಕ್ಕೆ. ಈ ರೀತಿ ಏನಾದರೂ ನಿಮ್ಮ ಹತ್ರ ಬಟ್ಟೆ ಇದ್ದರೆ ಖಂಡಿತ ಉಪಯೋಗಿಸಿ, ಈ ಥರ ಮಾಡಿ ಸ್ವಲ್ಪ ಚೆನ್ನಾಗಿ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಅದು ಪೂಜೆಗಳಲ್ಲಿ ಆ ಥರ ಎಲ್ಲ ಯೂಸ್ ಮಾಡಿದಾಗ, ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಯೂಸ್ ಮಧ್ಯದಲ್ಲಿ ಏನಾದರೂ ನಾವು ಕಾರ್ಪೆಟ್ ಟೈಪೆಲ್ಲ ಯೂಸ್ ಮಾಡಿದ್ರೆ ತುಂಬ ರಿಚ್ ಲುಕ್ ಇರುತ್ತೆ, ಮನೆ ಲುಕ್ ವೈಸೇ ಚೇಂಜ್ ಆಗುತ್ತೆ. ಸ್ವಲ್ಪ ಬ್ರೈಟ್ ಕಲರ್ಸ್ ಇದ್ರಂತೂ ಭಾರಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಸೋ ನನ್ನ ಹತ್ರ ಇರೋಂತಹ ಕವಿಗಳನ್ನ ಯಾವ ರೀತಿ ನಾನೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನೋದನ್ನು ತೋರಿಸಿದ್ದೀನಿ. ಇವಾಗೆಲ್ಲ ಸ್ವಲ್ಪ ಶಾಪ್ಸಲ್ಲೂ ಕೂಡ ಸ್ಟಿಚ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ನಿಮಗೆ ಏನಾದರೂ ಬೇಕೇ ಬೇಕು ಅಂತಂದಾಗ ಅದನ್ನು ಕೂಡ ಟ್ರೈ ಮಾಡ್ಬೋದು. ಕೊಂಡ್ಕೊಂಬಂದು ಎಲ್ಲ ಸ್ಟಿಚ್ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ. ಸೊ ಮನೆಯಲ್ಲೇ ಇರೋಂಥದ್ದನ್ನೇ ಆದಷ್ಟು ಸೀರೆ ಬೆಡ್ಶೀಟು ದುಪ್ಪಟಗಳು ಅಥವಾ ಕಾಟನ್ದು ಏನಾದರೂ ಮೆಟೀರಿಯಲ್ಸ್ ಇದ್ದರೆ ಯೂಸ್ ಮಾಡಿ. ಈ ರೀತಿ ವೇಸ್ಟ್ ಆಗದಿರೋ ಹಂಗೆ ನಿಮಗೆ ಯೂಸ್ ಆಗೋವಂತಹ ಒಂದು ಕೌದಿ, ಚೆನ್ನಾಗಿರೋ ಕೌದಿ ಅಥವಾ ಕಾರ್ಪೆಟ್ ಆಗಿ ಯೂಸ್ ಮಾಡ್ಕೋಬೋದು ನೀವು. ವಾಷಬಲ್ ಕೂಡ ಇದು, ಮನೇಲೇ ಇರೋಂಥ ಸೀರೆಗಳನ್ನ ಯೂಸ್ ಮಾಡಿರೋದು, ಹಾಗೂ ವಾಷಬಲ್ ಕೂಡ, ಅದನ್ನು ಕೂಡ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ವಾಶ್ ಮಾಡಿದ್ರೂ ಕೂಡ ಸ್ವಲ್ಪ ಕೂಡ ಏನು ಹಾಳಾಗೋದಿಲ್ಲ ಈ ರೀತಿ ಬಟ್ಟೆ ಹಾಕ್ಸೋದ್ರಿಂದ. ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.